ಈ ಒಂದು ಪವಿತ್ರವಾದಂತಹ ಐತಿಹಾಸಿಕವಾದಂತಹ ದಿನ, ಕಾಂಗ್ರೆಸ್ ಪಕ್ಷ 139ನೇ ವರ್ಷ ಸಂಭ್ರಮವನ್ನ ಇವತ್ತು ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾನು ಇಲ್ಲಿ ಸೇರ್ತಂತ ಎಲ್ಲ ನಮ್ಮ ನಾಯಕರಿಗೆ ಕಾರ್ಯಕರ್ತರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ಸೇವಾದಳದವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು. ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ, ಆದರೆ ಕಾರ್ಯಕರ್ತರ ಏನು ಒಂದು ಸಂಭ್ರಮ, ಕಾರ್ಯಕರ್ತರ ಹೆಸರು ಗೌರವ ಅದು ಶಾಶ್ವತವಾಗಿ ಉಳಿತದೆ. ನಾವೆಷ್ಟೇ ನಾಯಕರಾದ್ರೂ ಕೂಡ ಕೊನೆಗೆ ನಾವು ಕಾರ್ಯಕರ್ತರೇ. ಇದನ್ನು ನಾನು ಮನಗೊಂಡು ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. 139 ವರ್ಷದ ಹಿಂದೆ ಪ್ರಾರಂಭ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಂಥ ಇತಿಹಾಸ, ಈ ದೇಶಕ್ಕೆ ತಂದಂಥ ಬದಲಾವಣೆ, ಈ ದೇಶಕ್ಕೆ ಕೊಟ್ಟಂಥ ಪ್ರಜಾಪ್ರಭುತ್ವ, ಈ ದೇಶಕ್ಕೆ ತಂದಂಥ ಅಭಿವೃದ್ಧಿ, ನಾವು ಇವತ್ತು ಮೆಲುಕು ಹಾಕುವಂಥ ಒಂದು ದೊಡ್ಡ ಇತಿಹಾಸ ಪುಟದಲ್ಲಿ ನಾವೆಲ್ಲ ಹೆಜ್ಜೆ ಇಡ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ನಾಗ್ಪುರದಲ್ಲಿ ಒಂದು ವಿಶೇಷವಾದಂಥ ಒಂದು ಸಂಭ್ರಮವನ್ನು ಹಮ್ಮಿಕೊಂಡಿದೆ. ಎಲ್ಲ ಶಾಸಕರಿಗೆ, ಸಂಸದ ಸದಸ್ಯರಿಗೆ, ನಾಯಕರಿಗೂ ಕೂಡ ಅಲ್ಲಿ ಆಹ್ವಾನಿಸಿದ್ದಾರೆ. ನಾನು ಆ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಇದನ್ನ ಫ್ಲಾಗ್ಕಾಸ್ಟ್ ಮಾಡಿ ಹೊರಡೋನಿದೆ. ಮುಖ್ಯಮಂತ್ರಿಗಳು ನಾನು ಇಲ್ಲೇ ಉಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿದ್ರು. 11 ಗಂಟೆಗೆ ಅವರು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಧ್ವಜ ಹಾರಿಸ್ಬಿಟ್ಟು ತಮ್ಮ ಹತ್ರ ಕೆಲವು ವಿಚಾರಗಳನ್ನ ತಿಳಿಸಿ ನಾನು ಮುಂದಕ್ಕೆ ಹೋಗ್ತೀನಿ. ಮುಗಿದು ಬಂದು 11 ಗಂಟೆಗೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ. ತಾವೆಲ್ಲ ಇಲ್ಲಿ ಬಹಳ ಶಾಂತ ರೀತಿಯಿಂದ ಸಹಕರಿಸಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇಡೀ ದೇಶ ಬಹಳ ಕಷ್ಟಕಾಲದಲ್ಲಿ ಇದೆ. ಈ ಕಷ್ಟಕಾಲದಲ್ಲಿ ಎದುರಿಸಿ ಮತ್ತೆ ಈ ದೇಶಕ್ಕೆ ಶಕ್ತಿ ತುಂಬಬೇಕು, ಪ್ರಜಾಪ್ರಭುತ್ವ ಉಳಿಸ್ಬೇಕು, ಸಂವಿಧಾನ ಉಳಿಸ್ಬೇಕು. ಬದುಕಿನ ಹಾದಿಯಲ್ಲಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಪ್ರಯತ್ನಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ನ್ಯಾಯಬದ್ಧವಾದಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಈ ದೇಶಕ್ಕೆ ಎಲ್ಲರಿಗೂ ಕೂಡ ಶಕ್ತಿ ಇವತ್ತು ತುಂಬಿದ್ದೇವೆ. ಪಕ್ಷ ಭೇದ ಮರೆತು ಕೆಲವರೆಲ್ಲ ಮಾತಾಡ್ತಾ ಇರ್ಬೋದು, ಆದರೆ ಇವತ್ತು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಯಾರಪ್ಪ ಅಂತಂದರೆ, ಯಾರಿಗೆ ಈ ಧ್ವನಿ ಕೊಟ್ಟದ್ದು ಯಾರು, ಯಾರಿಗೆ ವಿದ್ಯಾಭ್ಯಾಸ ಕೊಟ್ಟದ್ದು ಯಾರು, ಯಾರು ಅಣೆಕಟ್ಟುಗಳನ್ನು ಕಟ್ಟಿದ್ದು ಯಾರು, ಯಾರು ಅಭಿವೃದ್ಧಿಶೀಲ ರಾಷ್ಟ್ರವನ್ನು ಅಂತೇಳಿ ಮಾಡಿದ್ದು ಅಂತಂದರೆ ಇದು ನಮ್ಮ ಪಕ್ಷ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ. ನಮ್ಮ ನಾಯಕರುಗಳು ಪಂಡಿತ್ ಜವಾಹರಲಾಲ್ ನೆಹರೂರಿಂದ, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು, ಎಲ್ಲರೂ ಕೂಡ ನಾಯಕರುಗಳು ಇವತ್ತು ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಎಲ್ಲ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಎಲ್ಲ ಕೂಡ ಒಂದಲ್ಲ ಒಂದು ರೀತಿ ತ್ಯಾಗವನ್ನು ಮಾಡಿಕೊಂಡು ಗಾಂಧಿ ಕುಟುಂಬ ಇವತ್ತು ಈ ದೇಶವನ್ನು ಉಳಿಸ್ಕೊಂಡು ಇವತ್ತು ಬಂದಿದೆ. ಸಾವಿರಾರು ಜನ ನಾಯಕರುಗಳು ಇವತ್ತು ಈ ದೇಶಕ್ಕೆ ತಮ್ಮ ಪ್ರಾಣ ಕೂಡ ತ್ಯಾಗವನ್ನು ಮಾಡಿದ್ದಾರೆ, ಅಧಿಕಾರ ತ್ಯಾಗವನ್ನು ಮಾಡಿದ್ದಾರೆ. ಇದೆಲ್ಲ ಬಹುಶಃ ತಾವೆಲ್ಲ ಹತ್ಕೊಂಡಿದ್ದೀರಿ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೀನಿ. ನೀವೆಲ್ಲ ಭಾಳ ಕಷ್ಟಪಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದೀರಿ. ನಾವು ಏನು ಜನರಿಗೆ ಮಾತನ್ನು ಕೊಟ್ಟಿದ್ದೋ, ನುಡಿದಂತೆ ನಡೀತೀವಿ ಅಂತ ಹೇಳಿದ್ದೋ, ಕಷ್ಟ ಆರ್ಥಿಕ ಪರಿಸ್ಥಿತಿ ಸುಮಾರು 60,000 ಕೋಟಿ ರೂಪಾಯಿ ಇವತ್ತು ಜನರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಹೋಗೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ರೂಪಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ ಆಗುವಂತಹ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ನಮ್ಮ ಶಾಸಕರುಗಳಿಗೆ ಇವತ್ತು ಅವರಿಗೆಲ್ಲ ಶಕ್ತಿ ತುಂಬುವಂಥ ಕೆಲಸ, ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಇದೆಲ್ಲ ಕೂಡ ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಹಣದುಬ್ಬರ, ಇವತ್ತು ನಿರುದ್ಯೋಗ, ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಈ ಮಧ್ಯದಲ್ಲಿ ನಾವು 5 ಗ್ಯಾರಂಟಿಗಳನ್ನು ನಾವೆಲ್ಲ ಕೊಟ್ಟಿದ್ದೆ, 5 ಗ್ಯಾರಂಟಿಗಳನ್ನು ಕೊಟ್ಟು ಘೋಷಣೆ ಮಾಡಿದ್ದೆ. ಆ 5 ಗ್ಯಾರಂಟಿ ನಮ್ಮ ಹಸ್ತದಲ್ಲಿರುವಂಥ ಬೆರಳು ಇದ್ದಂಗೆ. ನಾನು ಇದನ್ನು ಯೋಚನೆ ಮಾಡಿ ಪಕ್ಷದ ಅಧ್ಯಕ್ಷನಾಗಿ ತೀರ್ಮಾನ ಮಾಡಿದಾಗ 5 ಗ್ಯಾರಂಟಿ ಇರಬೇಕು ಅಂತ. 5 ಗ್ಯಾರಂಟಿ ಸೇರಿ ಕೈ, ನಮ್ಮ 5 ಬೆರಳು ಸೇರಿ ಕೈ ಹೆಂಗೆ ಮುಷ್ಟಿ ಆಯಿತು ಅಂತೇಳಿ ಮೊನ್ನೆ ನಾನು ಕೊನೆಯ ದಿನ ಯುವನಿಧಿಯಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿದೆ. ಹಂಗೆ 5 ಗ್ಯಾರಂಟಿ ಸೇರಿ ನಮ್ಮ ಕೈ ಕೂಡ ಮುಷ್ಟಿ ಹೆಂಗೆ ಕೈ ಆಯಿತೋ ನಮ್ಮ ಪಕ್ಷ ಕಾಂಗ್ರೆಸ್ ಕೂಡ ಅಷ್ಟೇ ಇವತ್ತು ಬಲಿಷ್ಠವಾಗಿ ಇವತ್ತು ಬೆಳೀತಾ ಇದೆ. ನಾನು ಬೇರೆ ಪಾರ್ಟಿಯವ್ರ ಬಗ್ಗೆ ಮಾತಾಡೋದು ಈಗ ಸೂಕ್ತ ಅಲ್ಲ, ನಿಮ್ಗೆ ನಾನು ಹೇಳೋದಷ್ಟೇ. ನಮ್ಮ ಕಾರ್ಯಕರ್ತರು ನಾವು 10ನೇ ತಾರೀಕು ಒಂದು ದೊಡ್ಡ ಸಮಾವೇಶವನ್ನು, ಸಮಾವೇಶ ಅಂದರೆ ಶಾಸಕರು, ಪದಾಧಿಕಾರಿಗಳು,
ಮತ್ತು ಸಮಾವೇಶವನ್ನ ಇಲ್ಲೊಂದು ಮೀಟಿಂಗ್ ಅನ್ನ ಕಾಂಗ್ರೆಸ್ ಕಚೇರಿಯಲ್ಲೇ ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ದೆಹಲಿಯಲ್ಲಿರುವಂತಹ ಪದಾಧಿಕಾರಿಗಳು ಸಚಿವರು ಬರ್ತಾ ಇದ್ದಾರೆ. ಆವತ್ತು ನಾವೆಲ್ಲ ಕೂತ್ಕೊಂಡು ಈ ಲೋಕಸಭಾ ಎಲೆಕ್ಷನ್ಗೆ ಯಾವ ದಿಕ್ಕಿನಲ್ಲಿ ನಾವು ತೆಗೆದುಕೊಂಡೋಗಬೇಕು, ಯಾವ ರೀತಿ ನಮ್ಮ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸಿ ಏನು ಮುಟ್ಟಿಸಿದ್ದೇವೆ ಅದನ್ನು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ನಿಮಗೆ ಮಾರ್ಗದರ್ಶನವನ್ನು ಕೂಡ ನಾವು ಕೊಡ್ತೇವೆ. ಆ ಸಂದರ್ಭದಲ್ಲಿ ತಾವೆಲ್ಲ ಕಾರ್ಯಕರ್ತರು ನೀವು ಯಾವುದು ಕೂಡ ಯೋಚನೆ ಮಾಡದೆ ನೀವು ಮನೆಗೆ ಹೋಗಿ ಜನರಿಗೆ ಮುಟ್ಟಿಸ್ಬೇಕು. ಈಗ ನೋಡಿ ಬಿಜೆಪಿಯವರು RSS ಮುಖಾಂತರ ಇವತ್ತು ಅವ್ರಿಗೂ ಈ ರಾಮಂದ್ರಿಗೂ ಏನು ಸಂಬಂಧ ಏನಿಲ್ಲ, ಆದರೆ RSS ಅವ್ರನ್ನ ಮನೆ ಕಳಿಸಿಸ್ಬಿಟ್ಟು ಅಕ್ಷತೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಮನೆಗೆ ಇಲ್ಲಿಂದಲೇ ನೀವು ಅಕ್ಷತೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಅಂದರೆ ಅವರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡಬೇಕು. ನಾವು ಅವ್ರಿಗೆಲ್ಲ ಬದುಕಿಗೆ ಒಂದು ಬದಲಾವಣೆಯನ್ನು ತಂದು ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾವು ನೇರವಾಗಿ ಅವ್ರಿಗೆ ಹಣ, ಹೆಣ್ಮಕ್ಳಿಗೆ ಬಸ್ಸು, ಯುವಕರಿಗೆ ಅನ್ನಭಾಗ್ಯ, ಈ ರೀತಿ ಜ್ಯೋತಿ, ಗೃಹಜ್ಯೋತಿ, ಇಂಥ ಒಂದು ವಿಶೇಷವಾಗಿ ನಾನು 40 ವರ್ಷದಿಂದ ರಾಜಕಾರಣ ಮಾಡಿಕೊಂಡು ನಾನು ಬಂದಿದ್ದೇನೆ. ಇಂಥ ಅವಕಾಶ, ಇಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ. ಸೊ ನುಡಿದಂತೆ ಈ ಸಂದರ್ಭದಲ್ಲಿ ನಡೆದಿದ್ದೇವೆ. ಇದನ್ನು ನೀವು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಈಗ ಒಂದು ದೊಡ್ಡ ಜವಾಬ್ದಾರಿ, ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಬಂದಿದೆ. ನನಗೇನು ಸಿಕ್ಕಿಲ್ಲ, ನನಗೇನು ಸಿಕ್ಕಿಲ್ಲ ಅನ್ನೋದು ಯಾರು ಚಿಂತೆ ಮಾಡಬೇಡ. ಈಗ ಸುಮಾರು 1 ಕ್ಷೇತ್ರದಲ್ಲಿ 50-60 ಲೋಕಲ್ ಲೆವೆಲ್ ಸ್ಥಾನಮಾನಗಳು, ಹಾಸ್ಪಿಟ್ಲ್ ಕಂಪ್ನಿಗಳು, ಕಾಲೇಜ್ ಕಂಪ್ನಿಗಳು, ಡ್ಯಾಮ್ಗಳಲ್ಲಿರುವಂಥ ಕಂಪ್ನಿಗಳು, ಬೇರೆ ಬೇರೆ ನಮ್ಮ ಪಶುವೈದ್ಯ ಶಾಲೆ ಸಮಿತಿಗಳು, ಈ ರೀತಿ ಲ್ಯಾಂಡ್ ಗ್ರಾಂಟು, ಲ್ಯಾಂಡ್ ಟ್ರಿಬ್ಯುನಲ್ಲು, ಆಶ್ರಯ, ಲೋಕಲ್ ಪ್ಲಾನಿಂಗ್ ಅಥಾರಿಟಿ, ಇಂಥವೆಲ್ಲ 50-60 ಜನ ಕಾರ್ಯಕರ್ತರಿಗೆ ಒಂದು ಸ್ಥಾನವನ್ನು ಕೊಡುವಂಥದ್ದು ಒಂದು ಬೇಕಾದಷ್ಟು ಅವಕಾಶ ಇದೆ.